ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ನೀವು ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನು ನೀವೆಲ್ಲ ನೋಡಿ ಅಂತ ಹೇಳ್ತಾ, ಆತ್ಮೀಯರೇ, ಪ್ರಚಲಿತ ಘಟನೆಗಳು ದಿನಾಂಕ 9/9/2019. ಈ ವಿಡಿಯೋದಲ್ಲಿ ನಾವು ದೈನಂದಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದ ಕೊನೆಯಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳನ್ನು ಕಾಮೆಂಟ್ಸ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ದೇಶದ ಮೊಟ್ಟ ಮೊದಲ ವಾಟರ್ ಗ್ರಿಡ್ ಅನ್ನು ಭಾರತದಲ್ಲಿ ಯಾವ ರಾಜ್ಯ ಪಡೆಯಲಿದೆ? ಇದಕ್ಕೆ ಸರಿಯಾದ ಮಹಾರಾಷ್ಟ್ರ. ಜಲ್ ಜೀವನ್ ಮಿಷನ್ JMM ಅಂಗವಾಗಿ ಮುಂದಿನ 5 ವರ್ಷಗಳಲ್ಲಿ ಭಾರತದ ಮೊಟ್ಟ ಮೊದಲ ವಾಟರ್ ಗ್ರಿಡ್ ಅನ್ನು ಮಹಾರಾಷ್ಟ್ರದ ಮರಾಠ್ವಾಡ ಪ್ರದೇಶದಲ್ಲಿ ಬರಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಾರೆ. ಈ ಯೋಜನೆಯ ವೆಚ್ಚ, ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಈಸ್ 350,000 crores, 350,000 ಕೋಟಿ ರೂಗಳು. ಯೋಜನೆಯ ವೆಚ್ಚದಲ್ಲಿ ಮೊಟ್ಟ ಮೊದಲ ವಾಟರ್ ಗ್ರಿಡ್ ಮಹಾರಾಷ್ಟ್ರದ ಮರಾಠ್ವಾಡ ಪ್ರದೇಶದಲ್ಲಿ ಬರಲಿದೆ. ಎರಡನೇ ಪ್ರಶ್ನೆ, ಇಂಡೋ ಲಂಕಾ ಕಡಲ ನೌಕ ವ್ಯಾಯಾಮ ಸ್ಲಿನೆಕ್ಸ್ 2019 ಯಾವ ನಗರದಲ್ಲಿ ನಡೆಸಲಾಗುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ. ಭಾರತ ಮತ್ತು ಶ್ರೀಲಂಕಾದ ನೌಕಾಪಡೆ 2019 ಸೆಪ್ಟೆಂಬರ್ 7ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಂದರಿನಲ್ಲಿ ಸ್ಲಿನೆಕ್ಸ್ 2019 ಎನ್ನುವ ಜಂಟಿ ಇಂಡೋ ಲಂಕಾ ಕಡಲ ನೌಕಾಪಡೆಯ ವ್ಯಾಯಾಮವನ್ನು ಪ್ರಾರಂಭಿಸಿದವೆ. ಈ ವ್ಯಾಯಾಮದ ಅವಧಿ 1 ವಾರ, ಅಂದರೆ ಸೆಪ್ಟೆಂಬರ್ 12ರಂದು ಇದು ಮುಕ್ತಾಯಗೊಳ್ಳಲಿದೆ. ಶ್ರೀಲಂಕಾ ನೌಕಾಪಡೆಯ 2 ಹಡಗುಗಳಾದಂತಹ SLNS ಸಿಂಧೂರಲ ಮತ್ತು ಸುರಣಿಮಾಲ ಈ ವ್ಯಾಯಾಮದಲ್ಲಿ ಭಾಗವಹಿಸುತ್ತಿವೆ. ಮೂರನೇ ಪ್ರಶ್ನೆ, ಸಾವರ್ಕರ್ ಎಕೋಸ್ ಫ್ರಮ್ ಎ ಫರ್ಗಾಟನ್ ಫಾಸ್ಟ್ 1883-1924 ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಕ್ರಮ್ ಸಂಪತ್. ಲೇಖಕ ವಿಕ್ರಮ್ ಸಂಪತ್ ರವರು ಸಾವರ್ಕರ್ ಎಕೋಸ್ ಫ್ರಮ್ ಎ ಫರ್ಗಾಟನ್ ಫಾಸ್ಟ್ 1883-1924 ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹಿಂದುತ್ವ ತತ್ವಶಾಸ್ತ್ರ ಸೂತ್ರಕಾರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಜೀವನವನ್ನು ಆಧರಿಸಿದೆ. ಸಂಪತ್ ಅವರ ಈ ಕಾರ್ಯಕ್ಕಾಗಿ ಪ್ರಧಾನಮಂತ್ರಿ ಮೋದಿರವರು ಸಂಪತ್ ಅವರನ್ನು ಶ್ಲಾಘಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ಮೋದಿ ಸರ್ಕಾರದ ಡಾಟರ್ ಆಫ್ ದಿ ನೇಷನ್ ಪ್ರಶಸ್ತಿಯ ಗೌರವಕ್ಕೆ ಈ ಕೆಳಗಿನವರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಲತಾ ಮಂಗೇಶ್ಕರ್. ನರೇಂದ್ರ ಮೋದಿ ಸರ್ಕಾರವು ಸೆಪ್ಟೆಂಬರ್ 28ರಂದು ಅಂದು ಭಾರತದ ಖ್ಯಾತ ಹಿನ್ನೆಲೆ ಗಾಯಕಿಯಾದಂಥ ಲತಾ ಮಂಗೇಶ್ಕರ್ ಅವರ 90ನೇ ಜನ್ಮದಿನಾಚರಣೆ, ಆ ಸಂದರ್ಭದಲ್ಲಿ ಅವರಿಗೆ ಡಾಟರ್ ಆಫ್ ದಿ ನೇಷನ್ ಪ್ರಶಸ್ತಿಯೊಂದಿಗೆ ಮೋದಿ ಸರ್ಕಾರ ಅವರನ್ನು ಗೌರವಿಸಲಿದ್ದು, 7 ದಶಕಗಳಲ್ಲಿ ಭಾರತೀಯ ಚಲನಚಿತ್ರ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆಗೆ ಗೌರವವಾಗಿ ಈ ಪ್ರಶಸ್ತಿಯನ್ನು ಲತಾ ಮಂಗೇಶ್ಕರ್ ಅವರಿಗೆ ನೀಡಲಾಗುವುದು. ಐದನೇ ಪ್ರಶ್ನೆ, 2019ರ US ಓಪನ್ ಟೆನ್ನಿಸ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಿಯಾಂಕಾ ಆಂಡ್ರಿಸ್ಕು. ಕೆನಡಾದ ಆಟಗಾರ್ತಿ 19 ವರ್ಷದ ಬಿಯಾಂಕಾ ಆಂಡ್ರಿಸ್ಕು ಸೆರೆನಾ ವಿಲಿಯಮ್ಸ್ ರವರನ್ನು 6-4, 7-5 ಸೆಟ್ಗಳಿಂದ ಸೋಲಿಸುವ ಮೂಲಕ ತನ್ನ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಈ ಮೂಲಕ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಸರ್ವಕಾಲಿಕ ದಾಖಲೆ 24 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ ಪ್ರಶಸ್ತಿಗಳ ದಾಖಲೆ ಮಾರ್ಗರೆಟ್ ಕೋರ್ಟ್ನರ್ ಅವರ ಹೆಸರಿಗೆ ಇದೆ. ಆ ದಾಖಲೆಯನ್ನು ಸಮವಾಗಿಸುವ ಸೆರೆನಾ ವಿಲಿಯಮ್ಸ್ ರವರ ಪ್ರಯತ್ನಕ್ಕೆ ಬಿಯಾಂಕಾ ರವರು ಬ್ರೇಕ್ ಹಾಕಿದ್ದಾರೆ. ವೃತ್ತಿಪರ ಯುಗದಲ್ಲಿ ಪ್ರಮುಖ ಪ್ರಶಸ್ತಿ ಗೆದ್ದ ಮೊದಲ ಕೆನಡಾದ ಆಟಗಾರ್ತಿ ಎಂಬ ಖ್ಯಾತಿಗೆ ಬಿಯಾಂಕಾ ರವರು ಪಾತ್ರರಾಗಿದ್ದಾರೆ. ಆರನೇ ಪ್ರಶ್ನೆ, ಲೋಕತಂತ್ರಕ್ಕೆ ಸ್ವರ್ ಕಾಂಟು ಮತ್ತು ದಿ ರಿಪಬ್ಲಿಕ್ ಎಥಿಕ್ ಸಂಪುಟ 2 ಎಂಬ ಪುಸ್ತಕವು ಯಾರ ಆಯ್ದ ಭಾಷಣಗಳ ಸಂಕಲನಗಳಾಗಿವೆ? ಇದಕ್ಕೆ ಸರಿಯಾದ ಉತ್ತರ
ಭಾರತದ ರಾಷ್ಟ್ರಪತಿ. ಭಾರತದ ಉಪರಾಷ್ಟ್ರಪತಿ ಶ್ರೀ ಎಂ ವೆಂಕಯ್ಯ ನಾಯ್ಡುರವರು ಲೋಕತಂತ್ರಕ್ಕೆ ಸ್ವ ಕಾಂಟು ಮತ್ತು ದಿ ರಿಪಬ್ಲಿಕನ್ ಎಥಿಕ್ ಸಂಪುಟ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕಗಳು ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ರವರು ತಮ್ಮ ಎರಡನೇ ವರ್ಷದ ಅವಧಿಯಲ್ಲಿ ಅಂದರೆ ಜುಲೈ 2018 ಜುಲೈ 2019 ಮಾಡಿರುವ 95 ಭಾಷಣಗಳ ಸಂಕಲನವಾಗಿದೆ. ನವದೆಹಲಿಯ ಪ್ರವಾಸಿ ಭಾರತೀಯ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗಿದೆ. ಏಳನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ರಾಮ್ ಜೇಠ್ಮಲಾನಿ ಅವರ ವೃತ್ತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವಕೀಲ. ಖ್ಯಾತ ವಕೀಲ ಮತ್ತು ಮಾಜಿ ಕೇಂದ್ರ ಸಚಿವ ರಾಮ್ ಜೇಠ್ಮಲಾನಿ ವೃದ್ಧಾಪ್ಯದ ಅನಾರೋಗ್ಯದಿಂದ ನಿಧನರಾದರು. ಅವರ ವಯಸ್ಸು 95. ಅವರು ಹುಟ್ಟಿದ್ದು 14 ಸೆಪ್ಟೆಂಬರ್ 1923. ಜೇಠ್ಮಲಾನಿ ಅವರು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ವಕೀಲರಾಗಿದ್ದರು. ಅವರು 2010 ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರಾದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಅವಧಿಯಲ್ಲಿ ಅವರು ಭಾರತದ ಕಾನೂನು ಸಚಿವರಾಗಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಬಂದಿರುವ ಅವಾರ್ಡ್ಸ್ಗಳ ಬಗ್ಗೆ ನೋಡೋದಾದರೆ ಇಂಟರ್ನ್ಯಾಷನಲ್ ಜೂರಿಸ್ಟ್ ಅವಾರ್ಡ್, ವರ್ಲ್ಡ್ ಪೀಸ್ ಥ್ರೋ ಲಾ ಅವಾರ್ಡ್, ಇಂಥ ಬಹುಮುಖ್ಯವಾದ ಪ್ರಶಸ್ತಿಗಳು ಅವರಿಗೆ ಬಂದಿವೆ. ಎಂಟನೇ ಪ್ರಶ್ನೆ, ಈ ವರ್ಷ ರಾಷ್ಟ್ರೀಯ ಪೋಷಣ ತಿಂಗಳು 2019 ಪಂಚಸೂತ್ರಗಳು ಎಂಬ 5 ನಿರ್ಣಾಯಕ ಅಂಶಗಳನ್ನು ಕೇಂದ್ರೀಕರಿಸಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಅದರಲ್ಲಿಲ್ಲ? ಮೊದಲನೇದು ಮಗುವಿನ ಮೊದಲ 1000 ದಿನಗಳು, 2 ಮಲೇರಿಯಾ, 3 ಅತಿಸಾರ, 4 ಕೈ ತೊಳೆಯುವುದು ಮತ್ತು ನೈರ್ಮಲ್ಯ, 5 ನ್ಯೂಮೋನಿಯಾ. ಕೆಳಗೆ ನೀಡಲಾದ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಮತ್ತು 5 ಮಾತ್ರ. ಅಂದರೆ ಮಲೇರಿಯಾ ಮತ್ತು ನ್ಯೂಮೋನಿಯಾ ಪಾಂಚ್ ಸೂತ್ರಗಳು ಎಂಬ 5 ನಿರ್ಣಾಯಕ ಅಂಶಗಳಲ್ಲಿ ಇರದ ಅಂಶಗಳಾಗಿವೆ. ಸೆಪ್ಟೆಂಬರ್ 2019 ಇಡೀ ತಿಂಗಳನ್ನು ನಾವು ರಾಷ್ಟ್ರೀಯ ಪೋಷಣ್ ಮಾ ಎಂದು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಪೂರಕ ಆಹಾರವಾಗಿದೆ. ಈ ವರ್ಷದ ಪೋಷಣ ಮಾಸ್ ಅಂದರೆ ಪೋಷಣ ತಿಂಗಳು ಪಾಂಚ್ ಸೂತ್ರಗಳು ಎಂಬ 5 ನಿರ್ಣಾಯಕ ಅಂಶಗಳನ್ನು ಕೇಂದ್ರೀಕರಿಸಲಾಗಿದೆ. ಮೊದಲನೇದು ಮಗುವಿನ ಮೊದಲ 1000 ದಿನಗಳು, ಎರಡನೇದು ರಕ್ತಹೀನತೆ, 3 ಅತಿಸಾರ, 4 ಕೈ ತೊಳೆಯುವುದು ಮತ್ತು ನೈರ್ಮಲ್ಯ, 5 ಪೌಷ್ಟಿಕ ಆಹಾರ. ಹಾಗಾಗಿ ಮಲೇರಿಯಾ ಮತ್ತು ನ್ಯೂಮೋನಿಯಾ ಇವು ಪಾಂಚ್ ಸೂತ್ರಗಳಲ್ಲಿ ಇರದ ಅಂಶಗಳಾಗಿವೆ. ಒಂಬತ್ತನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಗ್ರೀನ್ ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಯನ್ನ ಪಿಎಂ ಮೋದಿರವರು ಯಾವ ನಗರದಲ್ಲಿ ಉದ್ಘಾಟಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಔರಂಗಾಬಾದ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಮೊದಲ ಗ್ರೀನ್ ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿ ಔರಿಕ್ ಸಿಟಿ ಔರಂಗಾಬಾದ್ ಇಂಡಸ್ಟ್ರಿಯಲ್ ಸಿಟಿಯನ್ನು ಔರಂಗಾಬಾದ್ನ ಶೇಂದ್ರಾದಲ್ಲಿ ಉದ್ಘಾಟಿಸಿದ್ದಾರೆ. ಇದು ಭಾರತದ ಮೊದಲ ವಾಕ್ ಟು ವರ್ಕ್ ಸ್ಮಾರ್ಟ್ ಸಿಟಿ ಆಗಿದೆ. ಇದು ಪೂರ್ಣಗೊಂಡ ನಂತರ ಸುಮಾರು 70,000 ಕೋಟಿ ರೂಗಳ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. ಹತ್ತನೇ ಪ್ರಶ್ನೆ, ಪ್ರಾಜೆಕ್ಟ್ ರೀಪ್ಲಾನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇದು ಇದು ಅಸ್ತಿತ್ವದಲ್ಲಿರುವ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತುಗಳನ್ನು ಪ್ರಕೃತಿಯಿಂದ ತೆಗೆದುಹಾಕಿ ಮತ್ತು ಅದನ್ನು ಅರೆಶಾಶ್ವತ ರೀತಿಯಲ್ಲಿ ಬಳಸುವ ಗುರಿಯನ್ನು ಹೊಂದಿದೆ. ಎರಡು, ಇದನ್ನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಾರಂಭಿಸಿತು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ ಸರಿಯಾದ ಹೇಳಿಕೆಯಾಗಿದೆ. ಪ್ರಾಜೆಕ್ಟ್ ರೀಪ್ಲಾನ್ ಇದನ್ನ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದನ್ನು ಪ್ರಾರಂಭಿಸಿತು. ಈ ಯೋಜನೆಯಲ್ಲಿ ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸಿ ಅದನ್ನು ಸ್ವಚ್ಛಗೊಳಿಸಿ ಕತ್ತರಿಸಿ ಮೃದುತ್ವಕ್ಕೆ ಸಂಸ್ಕರಿಸಲಾಗುತ್ತದೆ. ಅದರ ನಂತರ ಅದನ್ನು ಕಾಗದದ ಕಚ್ಚಾ ವಸ್ತುವಿನೊಂದಿಗೆ ಬೆರೆಸಲಾಗುತ್ತದೆ. ಅಂದರೆ ಹತ್ತಿ, ಚಿಂದಿ ತಿರುಳು 80%, 20% ಪ್ಲಾಸ್ಟಿಕ್ ತ್ಯಾಜ್ಯ ಈ ಅನುಪಾತದಲ್ಲಿ ಅದನ್ನು ಬೆರೆಸಲಾಗುತ್ತದೆ. ಅಸ್ತಿತ್ವದಲ್ಲಿರ್ತಕ್ಕಂತಹ ತ್ಯಾಜ್ಯ ಪ್ಲಾಸ್ಟಿಕ್ ವಸ್ತುಗಳನ್ನು ಪ್ರಕೃತಿಯಿಂದ ತೆಗೆದುಹಾಕುವುದು ಮತ್ತು ಅದನ್ನು ಅರೆ ಶಾಶ್ವತ ರೀತಿಯಲ್ಲಿ ಬಳಸುವುದು
ರೀಪ್ಲಾನ್ನ ಉದ್ದೇಶವಾಗಿದೆ. ಇದರಿಂದ ಪ್ರಕೃತಿಯಲ್ಲಿ ಪ್ಲಾಸ್ಟಿಕ್ ಲಭ್ಯತೆಯು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಅನ್ನೋದನೇ ಪ್ರಶ್ನೆ. ಇಟಾಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2019 ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಲೆಕ್ಲರ್ಕ್. ಮೊನಾಕನ್ ಮೂಲದ ಚಾರ್ಲ್ಸ್ ಲೆಕ್ಲರ್ಕ್ ಫೆರಾರಿ ಫಾರ್ಮುಲಾ 1 ಇಟಾಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ 2019 ಗೆದ್ದಿದ್ದಾರೆ. ಈ ಸೀಸನ್ ನಲ್ಲಿ ಇದು ಅವರ ಎರಡನೇ F1 ಗೆಲುವಾಗಿದೆ. ಮೊದಲನೇ ಫಾರ್ಮುಲಾ 1 ಗೆಲುವನ್ನ ಲೆಕ್ಲರ್ಕ್ ಬೆಲ್ಜಿಯಂ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಸಹಿತ ಅವರು ಗೆದ್ದಿದ್ದರು. ವಾಲ್ಟೇರಿ ಬಾಟಸ್ ಇವರು ಎರಡನೇ ಸ್ಥಾನದಲ್ಲಿ, ಲೇವಿಸ್ ಹ್ಯಾಮಿಲ್ಟನ್ ಮೂರನೇ ಸ್ಥಾನದಲ್ಲಿ, ಡೇನಿಯಲ್ ರಿಕಿಯಾರ್ಡೋ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 12ನೇ ಪ್ರಶ್ನೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMUY ಅನುಷ್ಠಾನದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMUY ಇದು ಪ್ರಾರಂಭವಾಗಿದ್ದು 2016. ಇದರ ಗುರಿ 2020 ಮಾರ್ಚ್ ವೇಳೆಗೆ ಬಡ ಕುಟುಂಬಗಳ ಮಹಿಳಾ ಸದಸ್ಯರಿಗೆ 8 ಕೋಟಿ LPG ಸಂಪರ್ಕವನ್ನು ನೀಡುವ ಗುರಿಯನ್ನು ಇದು ಹೊಂದಿತ್ತು. ಈಗ ಸಮಯಕ್ಕೆ ಮುಂಚಿತವಾಗಿ ಅಂದರೆ 8 ಕೋಟಿ LPG ಗ್ಯಾಸ್ ಸಂಪರ್ಕದ ಗುರಿಯನ್ನು September 7, 2019 ಇದು ಪೂರ್ಣಗೊಳಿಸಿದೆ. 8ನೇ ಕೋಟಿ ಉಜ್ವಲ ಸಂಪರ್ಕವನ್ನು ಮಹಾರಾಷ್ಟ್ರದ ಔರಂಗಾಬಾದ್ನ ಸೇಂದ್ರಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಔರಂಗಾಬಾದ್ನ ಆಯೇಷಾ ಶೇಖ್ ಅವರಿಗೆ ಹಸ್ತಾಂತರಿಸುವ ಮೂಲಕ ಇದರ ಗುರಿಯನ್ನು ಪೂರ್ಣಗೊಳಿಸಿದ್ದಾರೆ. 3 ಸರ್ಕಾರಿ ಸ್ವಾಮ್ಯದ ತೈಲ ಮಾರ್ಕೆಟಿಂಗ್ ಕಂಪನಿಗಳು ಅಂದರೆ IOCL, BPCL ಮತ್ತು HPCL ಈ ಯೋಜನೆಯನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೆ ತಂದಿವೆ. ಉಜ್ವಲ ಯೋಜನೆಯ ಅನುಷ್ಠಾನದಲ್ಲಿ ಇರುವ ಪ್ರಮುಖ ರಾಜ್ಯಗಳು, ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ, 1,46,00,000 LPG ಸಂಪರ್ಕಗಳು. 2ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ 88,00,000 ಸಂಪರ್ಕಗಳು. 3ನೇ ಸ್ಥಾನದಲ್ಲಿ ಬಿಹಾರ 85,00,000. 4ನೇ ಸ್ಥಾನದಲ್ಲಿ ಮಧ್ಯಪ್ರದೇಶ 71,00,000. 5ನೇ ಸ್ಥಾನದಲ್ಲಿ ರಾಜಸ್ಥಾನ 63,00,000ಗಳೊಂದಿಗೆ 5ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ PM ಮೋದಿ 8ನೇ ಕೋಟಿ ಉಜ್ವಲ ಸಂಪರ್ಕವನ್ನು ನೀಡಿದ್ದಾರೆ. 13ನೇ ಪ್ರಶ್ನೆ. 7th ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಅನ್ನು ಯಾವ ದೇಶ ಆಯೋಜಿಸ್ತಾ ಇದೆ? ಇದಕ್ಕೆ ಸರಿಯಾದ ಉತ್ತರ ಥೈಲ್ಯಾಂಡ್. ಥೈಲ್ಯಾಂಡ್ ದೇಶವು 7ನೇ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಮಿನಿಸ್ಟ್ರಿಯಲ್ ಮೀಟಿಂಗ್ ಅನ್ನು ಆಯೋಜಿಸ್ತಾ ಇದೆ. ಈ ದಿನದ ಪ್ರಶ್ನೆಗಳು. ಮೊದಲನೇದು, 2019 US ಓಪನ್ ಟೆನ್ನಿಸ್ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಬಿಯಾಂಕಾ ಆಂಡ್ರಿಸ್ಕು ಯಾವ ದೇಶದವರು? 2ನೇ ಪ್ರಶ್ನೆ. ಯಾವ ರಾಜ್ಯದಲ್ಲಿ PM ಮೋದಿ 8ನೇ ಕೋಟಿ ಉಜ್ವಲ ಸಂಪರ್ಕವನ್ನು ನೀಡಿದರು? ನಿಮ್ಮ ಉತ್ತರಗಳನ್ನು ಕಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ, ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮತ್ತೊಮ್ಮೆ ಧನ್ಯವಾದಗಳು.